मौके पे हमारे चाहते और कर्नाटक के चीफ मिनिस्टर सिंधरा में ऐसा भाई हुए आप तमाम की जानी से मेरी जानी से उनकी दिल की गहराई से शुक्रिया अदा करता हूँ। आप लोग सब जानते हैं जो भी बकरीद और रमजान की ईद के मौके पे सिंधरा माया मेरे ख्याल से कर्नाटक के अंदर कोई भी चीफ मिनिस्टर जो बकरीद ईद और रमजान ईद के अंदर हम लोग की खुशी के अंदर जो शरीक होते मेरे हिसाब से सिवे कर्नाटक में सिवे सिनेमा के कोई नहीं कह सकता हूँ। वो पिछले साल रमजान की ईद में सिनेमा में ऐसा आने वाले थे, तबीयत नासार होने की वजह से वो नहीं आ सके। अभी बकरीद ईद के अंदर 8 दिन पहले मेरे उमरा के मैं रमजान ईद पे आने वाला था, तबीयत नासार होने की वजह से मैं नहीं आ सका, इसलिए इस बार मैं बकरीद ईद में शरीक होता हूँ करके उन्होंने सामने से चल के उन्हें तय करके आज हमारे बीच में आए हुए हैं। उनकी आपकी तमाम की जानिब से उनकी दिल की गहराई से शुक्रिया अदा करता हूँ। इसके साथ साथ में हमारे सीएम ने के तमाम जिम्मेदारों का भी मैं शुक्रिया अदा करता हूँ। उसके साथ में हमारे एक्स कॉर्पोरेटर अपोलो चंद्रशेखर जिन्होंने अच्छा इंतजाम किया उनका भी दिल की गहराई से शुक्रिया अदा करता हूँ। बीबीएमपी के तमाम ऑफिसरों का भी दिल की गहराई से शुक्रिया अदा करते हुए ये पुलिस का जो सही इंतजाम कराने की वजह से पुलिस डिपार्टमेंट का भी मैं शुक्रिया अदा करते हुए दोबारा ईद उल अजहा की मुबारकबाद देते हुए मेरी बात खत्म करता हूँ। अस्सलाम वालेकुम रहमतुल्लाहि व बरकातुहु। अमीर अहमद खान और ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರೇ, ಇತರ ಎಲ್ಲ ಸ್ನೇಹಿತರೆ, ಮಾಧ್ಯಮದ ಗೆಳೆಯರು, ಇವತ್ತು ಇಡೀ ಭಾರತ ದೇಶದಲ್ಲಿ ನೀವೆಲ್ಲರೂ ಕೂಡ ಭಕ್ತಿಯಿಂದಲ್ಲಿ ಭಾಗವಹಿಸಿ ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಮುಸಲ್ಮಾನ ಬಾಂಧವರಿಗೆ ಹಾಗೂ ಇತರರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈದ್ ಉಲ್ ಆದ ಇದನ್ನ ನೀವೆಲ್ಲರಿಗೂ ಕೂಡ ತಿಳಿಸಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀರಿ, ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೀರಿ, ನಾನು ಕೂಡ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೇನೆ. ಬಹಳ ಮುಖ್ಯವಾಗಿ ಒಂದು ಸಮಾಜದಲ್ಲಿ ನಾವೆಲ್ಲರೂ ಅಣ್ಣ ತಂದೆರಂತೆ ಬಾಳಬೇಕು ಅಷ್ಟೇ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ. ಯಾಕಂದ್ರೆ ಈ ದೇಶ ಬಹುತ್ವದ ದೇಶ, ಎಲ್ಲ ತರದವರಿದ್ದಾರೆ, ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಭಾಷೆಯವರಿದ್ದಾರೆ, ಎಲ್ಲ ಪ್ರಾಂತ್ಯದವರಿದ್ದಾರೆ. ಹಾಗಾಗಿ ಮನುಷ್ಯತ್ವ ಬಹಳ ದೊಡ್ಡದು, ಪ್ರತಿಯೊಬ್ಬರು ಕೂಡ ಮನುಷ್ಯನಾಗಿ ಬಾಳಬೇಕು, ಪರಸ್ಪರ ಪ್ರೀತಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಸಹಿಷ್ಣುತೆ ಬರಬೇಕು. ಇನ್ನೊಬ್ಬರನ್ನ ಸಹಿಸಿರತಕ್ಕಂತ, ಇನ್ನೊಂದು ಧರ್ಮವನ್ನು ಸಹಿಸಿರತಕ್ಕಂತ, ಇನ್ನೊಂದು ಧರ್ಮವನ್ನು ಪ್ರೀತಿಸ್ತಕ್ಕಂತ, ಇನ್ನೊಂದು ಜನಾಂಗದವರನ್ನ ಪ್ರೀತಿಸ್ತಕ್ಕಂತ ಮನೋಭಾವ ಬೆಳಿಬೇಕು. ಆಗ ಬೆಳೆದಾಗ ಮಾತ್ರ ರಾಷ್ಟ್ರವೂ ಏಳಿಗೆಯಾಗಿದ್ದಾರೆ, ಸಮಾಜವೂ ಏಳಿಗೆಯಾಗಿದ್ದಾರೆ, ಎಲ್ಲ ಧರ್ಮದವರು ಕೂಡ ಏಳಿಗೆಯಾಗಲಿಕ್ಕೆ ಸಾಧ್ಯ. ನಮ್ಮ ಸರ್ಕಾರ ಸರ್ವಧರ್ಮ ಸಮನ್ವಯದಲ್ಲಿ ನಮಗೆ ಇಟ್ಟಿರತಕ್ಕಂಥ ಸರ್ಕಾರ, ನಾವು ಸಂವಿಧಾನದಲ್ಲಿ ನಮಗೆ ಇಟ್ಟಿರತಕ್ಕಂಥ ಸಂವಿಧಾನ ಏನೇ ನಡ್ಕೊಳ್ತಕ್ಕಂಥ, ನಾವು ಯಾವುದೇ ತಾರತಮ್ಯ ಮಾಡಕ್ ಹೋಗಲ್ಲ, ಯಾವ ಧರ್ಮದವರಿಗೂ ತಾರತಮ್ಯ ಮಾಡಕ್ ಹೋಗಲ್ಲ. ಯಾಕಂದ್ರೆ ಕರ್ನಾಟಕದ 7 ಕೋಟಿ ಜನರನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ
ಜನರನ್ನು ಕೂಡ ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಬೌದ್ಧರಿರ್ಬೋದು, ಸಿಖರಿರ್ಬೋದು, ಯಾರ್ಯಾರು ಕರ್ನಾಟಕದಲ್ಲಿದ್ದಾರೆ ಎಲ್ಲ 7 ಕೋಟಿ ಜನರನ್ನು ಕೂಡ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಸರ್ಕಾರ. ಆ ಕೆಲಸವನ್ನ ಯಾವುದೇ ತಾರತಮ್ಯ ಇಲ್ಲದೆ ಎಲ್ರಿಗೂ ಹಂಚಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಲ್ಪಸಂಖ್ಯಾತರು ಕೂಡ ಯಾವುದೇ ಪ್ರಶ್ನೆಗೆ ಆತಂಕ ಭಯ ಪಡಬೇಕಾದಂತಹ ಅಗತ್ಯ ಇಲ್ಲ. ನಮ್ಮ ಸರ್ಕಾರದಲ್ಲಿ ಅವರ ಅಲ್ಪಸಂಖ್ಯಾತರಲ್ಲಿ ಬಹುಸಂಖ್ಯಾತರಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥ ಒಂದೇ ರೀತಿಯಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ನೀವು ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಕೂಡ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಮನುಷ್ಯತ್ವ ಬೆಳೀಲಿ, ಸಹಿಷ್ಣುತೆ ಬೆಳೀಲಿ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಲಿ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾಡಿನ ಅಭಿವೃದ್ಧಿ ಆಗಬೇಕಾದ್ರೆ ಒಳ್ಳೆ ಮಳೆ ಬೆಳೆ ಆಗಬೇಕು. ಆ ಮಳೆ ಬೆಳೆ ಆಗಲಿ ಅಂತ ಹೇಳಿ ಆಶಿಸಿ ಇವತ್ತು ಇಡೀ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸಿ ಮಾತ್ರ ನಮಗಿಷ್ಟವಾಗಿ ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯಗಳು, ಬಕ್ರೀದ್ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ತಿಳಿಬಂದ